ನಮಸ್ತೆ ವೀಕ್ಷಕರೇ, ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ಸಬ್ಲಾಡಿ ಮಂಜಯ್ ಶೆಟ್ಟಿ ಅವರನ್ನು ನಾವು ಮಾತಾಡ್ಲಿಕ್ಕಿದ್ದೇವೆ. ಪ್ರಪ್ರಥಮವಾಗಿ ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಸರ್, ತಮಗೆ ಈ ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಇತ್ತೀಚಿನ ಒಂದು ವಿಷಯ ಗೊತ್ತಾಯಿತು, ತಾವು ನಾಮನಿರ್ದೇಶಿತ ಸದಸ್ಯರಾಗಿ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟಕ್ಕೆ ಆಯ್ಕೆ ಆಗಿದ್ದೀರಿ ಅಂತ ಹೇಳ್ಕೊಂಡು. ಸೊ ತಮಗೆ ಏನು ಅನ್ನಿಸ್ತಾ ಉಂಟು ಮತ್ತು ಆ ಸಂಸ್ಥೆಯ ಬಗ್ಗೆ ತಮಗೆ ಗೊತ್ತಿರುವಂಥ ಮಾಹಿತಿಗಳನ್ನು ಕೂಡ ನಮ್ಗೆ ಹಂಚಿಕೊಳ್ಳಿ ಸರ್. ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಒಂದು ಬೃಹತ್ ಸಂಸ್ಥೆ ಆಗಿದೆ. ಇವತ್ತು ನಾನು 2004 ಅದರ ಚುನಾಯಿತ ಸದಸ್ಯನಾಗಿದ್ದೆ, 2009 ಪುನಃ ಅದರ ಚುನಾಯಿತ ಸದಸ್ಯನಾಗಿದ್ದೆ. 10 ಕಾಲ ನಾನು ಚುನಾಯಿತ ಸದಸ್ಯನಾಗಿ ಆ ಸಂಸ್ಥೆ 130,000 ಹಾಲು ಇರುವಲ್ಲಿಂದ 300,000 ಹಾಲು ಆಗುವವರೆಗೆ ನಾನು ಅದರಲ್ಲಿ 300,000 ಹಾಲು ಉತ್ಪಾದನೆ ಆಗುವವರೆಗೆ ನಾನು ಅದರಲ್ಲಿ ಚುನಾಯಿತ ಸದಸ್ಯನಾಗಿ ಕೆಲಸ ಮಾಡಿದ್ದೆ. ಇವತ್ತು ರಾಷ್ಟ್ರದಲ್ಲಿ ಅಮೂಲ್ ಬಿಟ್ಟರೆ ಕರ್ನಾಟಕದಲ್ಲಿ ಹಾಲಿನ ವ್ಯವಸ್ಥೆ KMF ಬಿಟ್ಟರೆ ನಮ್ಮ ದಕ್ಷಿಣ ಕನ್ನಡ KMF. ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮ ಒಕ್ಕೂಟ ಅಂತ ಹೇಳಿದ್ರೆ, ನಂಬರ್ 1 ಒಕ್ಕೂಟ ಅಂತ ಹೇಳಿದ್ರೆ ನಮ್ಮ ಈ ಒಂದು ಸಂಸ್ಥೆ. ರಾಷ್ಟ್ರದಲ್ಲಿ 2 ಸ್ಥಾನದಲ್ಲಿದೆ ನಮ್ಮ ಒಕ್ಕೂಟ. ಒಕ್ಕೂಟದ ಲೆವೆಲಲ್ಲಿ ಹೋಗೋದಾದ್ರೆ ರಾಷ್ಟ್ರದಲ್ಲಿ 2 ಸ್ಥಾನ. ಈ ಒಂದು ಒಕ್ಕೂಟದಲ್ಲಿ ನಾನು ಪುನಃ ನಿರ್ದೇಶನ ಆಗ್ಲಿಕ್ಕೆ ಈ ಸರಿ ಚುನಾವಣೆಯಲ್ಲಿ ಎಲ್ಲ ರಾಜಿಯಾಗಿ ಒಕ್ಕೂಟದ ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿ ಬರಬೇಕು, ಎಲ್ಲ ವಿರೋಧಕ್ಕೆ ಹಾಕಬೇಕು ನಿಟ್ಟಿನಲ್ಲಿ ಎಲ್ಲರೂ ಮಾಡುವಾಗ ನಾವು ಅದಕ್ಕೆ ಸಹಕಾರ ಮಾಡಿದ್ದೀವಿ. ಒಳ್ಳೇದಾಗಲಿ, ಚುನಾಯಿತ ಇಲ್ಲದೆ ಖರ್ಚು ಕಡಿಮೆ ಆದರೆ ಒಕ್ಕೂಟಕ್ಕೆ ಒಳ್ಳೇದು, ರೈತರಿಗೆ ಒಳ್ಳೇದು, ಏನಾದರೂ ರೈತರಿಗೆ ಉಳಿತದೆ ಅಂತ ನಮ್ಮ ಭಾವನೆ. ಅದರಲ್ಲಿ ನಾವು ಆಸಕ್ತಿ ಹೆಚ್ಚು ತೋರಿಸಲೆ ನಾವೆಲ್ಲ ಕೂಡಿ ಒಂದು ಪಂಚಾಯತಿಗೆ ಮಾಡಿ ಒಕ್ಕೂಟನ ಅವಿರೋಧಕ್ಕೆ ಆಯ್ಕೆ ಮಾಡಲು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲ ನಮ್ಮ ಕೃತಜ್ಞತೆ ಪ್ರಥಮವಾಗಿ. ಅವಿರೋಧ ಆಯ್ಕೆ, ಇಷ್ಟು ದೊಡ್ಡ ಸಂಸ್ಥೆ ಅವಿರೋಧ ಆಯ್ಕೆ ಅಂದ್ರೆ ಸುಲಭದ ಮಾತಲ್ಲ. ಸರಿ ಸರಿ ಸರಿ. ಎಲ್ಲ ಹಾಲು ಉತ್ಪಾದಕ ಒಂದು 700 ಸಂಘಗಳು ನಮ್ಮಲ್ಲಿದೆ. ಸಂಘದ ಅಧ್ಯಕ್ಷರು ಡೆಲಿಗೇಟ್ಸ್ ಅವರಿಗೆಲ್ಲ ಪ್ರಥಮ ನಮ್ಮ ಕೃತಜ್ಞತೆ, ಯಾಕಂದ್ರೆ ಇದೆಲ್ಲ ಆಗ್ಲಿಕ್ಕೆ ಅವ್ರು ಸಹಕಾರ ನೀಡಿದ್ರು. ಮತ್ತೆ ಮಾಜಿ ಅಧ್ಯಕ್ಷರಾದ ರವಿರಾಜ ಹೆಗಡೆ ಅವರ ಅಧ್ಯಕ್ಷರಲ್ಲಿ ಮುಂದುವರೆದು ನಮ್ಗೆ ತುಂಬಾ ಖುಷಿ ಕೊಡ್ತಾ ಇದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು, ಅವರಿಗೂ ನಮ್ಮ ಕೃತಜ್ಞತೆ ಮೊದಲಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ KMF ಎನ್ನುವಂತಹ ಸಂಸ್ಥೆಯ ಒಳಗಡೆಗೆ ಈಗ ನೀವು ಹೋಗಬೇಕಾಗಿದ್ರೆ ಕೇವಲ ನೀವು ಹಿಂದೆ ಮಾಡಿರುವಂತಹ ಸಾಧನೆಗಳು ಸಾಕಾಗ್ಲಿಕ್ಕಿಲ್ಲ, ರಾಜಕೀಯವಾಗಿ ಕೂಡ ನಿಮ್ಗೆ ಒಂದಷ್ಟು ಬೆಂಬಲಗಳು ಇದ್ರೆ ಮಾತ್ರ ಸಾಧ್ಯತೆ ಇರುವಂತಹ. ಸೊ ಈ ಬಗ್ಗೆ ನಾನು ಜನತಾದಳದ ಪರಿವಾರದಲ್ಲಿ 1978 ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದೆ ಜನತಾ ಪಕ್ಷದಿಂದ. ಹಾಗಾಗಿ ದೇವೇಗೌಡರಿಗೆ ನಾನು ಬಾರಿ ಅವ್ರ ಬಗ್ಗೆ ನನಗೊಂದು ರೋಲ್ ಮಾಡೆಲ್ ಟೈಪ್, ಹಾಗೆ ಅವರ ಪಕ್ಷ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಎಲ್ಲ ಅದರಲ್ಲೇ ಮುಂದುವರಿತು. ನಾವು ಅಪ್ಪನಾಯ್ಡರು ಫಾಲೋವರ್ಸ್ ಆಗಿ, ಅಮರನಾಥ್ ಶೆಟ್ಟರ್ ಫಾಲೋವರ್ಸ್ ಆಗಿ, ನಮ್ಮ ತಂದೆ ಆಗ ಪಕ್ಷ ಈ ತಾಲೂಕಿನಲ್ಲಿ ಕಟ್ಟುವಾಗ ನಮ್ಮ ತಂದೆ ಮುಖ್ಯ ಪಾತ್ರ ವಹಿಸಿದ್ದಾರೆ. ಎಲ್ಲ ಕುಂದಾಪುರದಲ್ಲಿ ಜನತಾದಳ ಕಟ್ಟಲಿಕ್ಕೆ ಮೂಲ ಪುರುಷ ಅವರು. ಅವರಿಗೆಲ್ಲ ಸಹಕಾರ ಇದೆ, ಅವರಿಗೆಲ್ಲರದ್ದು. ಅವರು 1967 ತಾಲೂಕು ಬೋರ್ಡ್ ಸದಸ್ಯರಾಗಿ ಸಂಸ್ಥೆ ಪಾಲಿಸಿದ್ರು. ಅವರ ಹೆಸರು ಸುಬ್ರಾಡಿ ಸೀನಪ್ಪ ಶೆಟ್ಟಿ ಅಂತ ಅವರು, ನನ್ನ ತಂದೆ. 1962 ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆದರು ಅವರು. ಅತಿ ಹೆಚ್ಚಿನ ಮತ ಪಡೆದು ಆ ಕಾಲದಲ್ಲಿ ವಣಸೆ ಕ್ಷೇತ್ರದಿಂದ. ನನ್ನ ಮನೆ ಬೆಳ್ಳಾಳ ವಣಸೆ ಹತ್ರ ಬರ್ತದೆ, ಬೆಳ್ಳಾಳ ಗ್ರಾಮ. ನಾವು ಅಲ್ಲೇ ಹುಟ್ಟಿ ಬೆಳೆದು ಅಲ್ಲಿ ಕುಂದಾಪುರದಲ್ಲಿ ಎಜುಕೇಶನ್ ಎಲ್ಲ ಮಾಡಿಸಿದ್ರು. ಹಾಗೆ ನಾವು ತಂದೆಯ ಒಂದು ಹೆಸರಿನಲ್ಲಿ ಅವರು ಪುನಃ 1978 ಪುನಃ ತಾಲೂಕು ಬೋರ್ಡಿಗೆ ಪುನಃ ಆಯ್ಕೆ ಆದರು. ಆ ಸಂದರ್ಭದಲ್ಲಿ ನಾನು ಪಂಚಾಯತ್ ಇಲೆಕ್ಷನ್ಗೆ ಪರಿವಾರದ ಜನತಾ ಪಕ್ಷದಿಂದ ನಾನು ಪಂಚಾಯತ್ ಚುನಾವಣಾ ಸದಸ್ಯನಾದೆ. ಯಾವ ಪಂಚಾಯತ್? ಬೆಳ್ಳಾಲ ಪಂಚಾಯತ್, ಬೆಳ್ಳಾಲ ಗ್ರಾಮ ಪಂಚಾಯತ್ ಸದಸ್ಯನಾದೆ. ಅದರ ಉಪಾಧ್ಯಕ್ಷರ ಸಾಗಿ ನನ್ನ ಕಾರ್ಯ ನನ್ನ ಸಣ್ಣ ಪ್ರಾಯದಲ್ಲೇ ಮಾಡಿದೆ. ಮತ್ತೆ 1986 ಪುನಃ ನಮ್ಮ ತಂದೆ ಜಿಲ್ಲಾ ಅವಿಭಜಿತ ದಕ್ಷಿಣ ಕನ್ನಡ ಈಗ ಇರುವಂತಹ ಜಿಲ್ಲಾ ಪರಿಷತ್ ಆದಾಗ ವಣಸೆ ಕ್ಷೇತ್ರದಲ್ಲಿ ಪುನಃ ಜಿಲ್ಲಾ ಪರಿಷತ್ಗೆ ಅತಿ ಹೆಚ್ಚಿನ ಮತ ಪಡೆದು ಆಯ್ಕೆ ಆದವರಲ್ಲಿ 6 ಜನತಾ ಪರಿವಾರದಲ್ಲಿ ಅವರು ಒಬ್ಬರು. ಮತ್ತೆಲ್ಲ ಕಾಂಗ್ರೆಸ್ನವರು ಆಯ್ಕೆ ಆಗಿದ್ರು. ಆಗ BJP ಇರಲಿಲ್ಲ. ಹಾಗೆ 1992 ಅವರು ಸದಸ್ಯರಾಗಿದ್ದರು. ನಾನು ಸಕ್ರಿಯ ಕಾರ್ಯಕರ್ತನಾಗಿ ಜನತಾ ಪಕ್ಷದಲ್ಲಿದ್ದೆ. ಮತ್ತೆ
ನಾನು ನನ್ನ ಪಿ ಯು ಸಿ ವಿದ್ಯಾಭ್ಯಾಸ ಆದಮೇಲೆ ಮನೆಯಲ್ಲಿ ಕೃಷಿ ಜಾಸ್ತಿ ಇರೋದ್ರಿಂದ ತಂದೆ ರಾಜಕೀಯದಲ್ಲಿ ಜಾಸ್ತಿ ತೊಡಗಿಸಿಕೊಂಡಿದ್ರು ಮತ್ತು ಒಂದು ಭಾಗಕ್ಕೆ ವಣಸೆ ಅಂತ ಭಾಗದಲ್ಲಿ ಒಂದು ರಾಜ್ಯ ಪಂಚಾಯತ್ದಾರ ಅಂತ ಅವ್ರಿಗೆ ಭಾರಿ ದೊಡ್ಡ ಹೆಸರಿದೆ. ಅವ್ರೇನು ಪಂಚಾಯತ್ ಮಾಡಿದ್ರು ಯಾವುದು ಕೋರ್ಟಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಲ್ಯಾಂಡ್ ರಿಫಾರ್ಮ್ ಕರೆಕ್ಟ್ ಆಗಲಿ ಕ್ರಿಮಿನಲ್ ಕರೆಕ್ಟ್ ಯಾರು ಮಾಡಿಕೊಂಡ್ರು ಆ ಪರಿಸರದಲ್ಲಿ ತಲ್ಲೂರಿಂದ ಹಿಡಿದು ಜಡ್ಕಲ್ವರೆಗೆ ಈಚೆ ಆಚರಿಂದ ಹಿಡಿದು ಆಲೂರವರೆಗೆ ಆಲೂರು ನಾಡದವರೆಗೆ ಅವ್ರು ಹೇಳಿದ್ದು ಒಂದು ಒಪ್ಪುವಂಥ ಒಂದು ಮಾನ್ಯತೆ ಕೊಡುವಂತ ಮಾನ್ಯತೆ ಪಡೆದಂಥ ಒಂದು ವ್ಯಕ್ತಿ ಕುಂದಾಪುರ ತಾಲೂಕಿನಲ್ಲಿ ಮಾನ್ಯತೆ ಪಡೆದವರು. ಅವ್ರ ಮಗನಾಗಲಿದ್ದಕ್ಕೆ ನಮ್ಗೆ ಸಂತೋಷ ಆಗ್ತದೆ. ಅವರು ತುಂಬ ಕೃಷಿಯಲ್ಲಿ ಹುಟ್ಟಿತು, ಹಾಗೆ ನಾನು ಶಾಲೆಯನ್ನು ಬಿಡಿಸಿ ಕೃಷಿ ನೋಡಲಿಕ್ಕೆ ಬೇಕು ಅಂತ ಹೇಳಿ ನನ್ನ ಮಣ್ಣ ವಿಜಯ ಬ್ಯಾಂಕಿಂಗ್ ಜಾಬ್ ಆದಮೇಲೆ ಕೃಷಿ ನೋಡಲಿಕ್ಕೆ ಬೇಕಂದ್ರೆ ನಾನು ಕೃಷಿಯಲ್ಲಿ ತೋರಿಸಿ ಈ ನಿಟ್ಟಿನಲ್ಲಿ ನಾನು ಕೃಷಿಗೆ ಹೆಚ್ಚು ಪೂರಕ ಕೆಲಸ ಮಾಡುವಂತಕ್ಕೆ ನಿಮಗೆ ಸಾಧ್ಯತೆ ಆಯ್ತು. ನೀವು ಒಂದು ತಂದೆ ಬಗ್ಗೆ ಹೇಳಿದ್ರು ಮತ್ತೆ ನಿಮ್ಮ ಅಣ್ಣನ ಬಗ್ಗೆ ಹೇಳಿದ್ರು, ನೀವು ಒಟ್ಟು ಎಷ್ಟು ಮಕ್ಕಳು? ನಾವು 5 ಜನ 7 ಜನ ಮಕ್ಕಳು, ಇಬ್ಬರು ಹುಡುಗಿಯರು, 5 ಜನ ಗಂಡು. ತಮ್ಮ ಓರಿಯಂಟಲ್ ಇನ್ಸೂರೆನ್ಸ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿದ್ದಾರೆ. ಮತ್ತೊಬ್ಬರು ತಮ್ಮ ಕೃಷಿಯನ್ನು ನೋಡಿಕೊಂಡು ಮನೆಯಲ್ಲಿ ಅವ್ರದ್ದು ಕೃಷಿ ಇದೆ ತುಂಬ. ಈಗ ಅವರ ಭಾಗ ಅವ್ರಿಗೆ ಹೋದ್ಮೇಲೆ ಕೃಷಿ ದೊಡ್ಡದಾಗಿದೆ, ಅವರು ಕೃಷಿ ಮಾಡ್ತಾ ಇದ್ದಾರೆ ಮತ್ತು ಎಲ್ ಐ ಸಿಯಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ನಾನು ಮೊದಲು ಪೂರಕ ಕೃಷಿ ಮಾಡುವ ಹಾಗೆ ಮಧ್ಯದಲ್ಲಿ ಕಾಂಟ್ರಾಕ್ಟ್ ಮಾಡ್ತಿದ್ದೆ, ಕಾಂಟ್ರಾಕ್ಟ್ ಪಿ ಡಬ್ಲ್ಯೂ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ. ತಮ್ಮನ್ನು ಮತ್ತೊಬ್ಬ ತಮ್ಮ ಇಂಜಿನಿಯರಿಂಗ್ ಆದಮೇಲೆ ನಾನು ಕಾಂಟ್ರಾಕ್ಟ್ ಬಿಟ್ಟು ಅವರಿಗೆ ಕಾಂಟ್ರಾಕ್ಟ್ ಅವರಿಗೆ ಹಸ್ತಾಂತರಿಸಿದೆ. ಅದೇ ಹಾಗೆ ನಾನು ಯಾಕಂದ್ರೆ ಕೃಷಿಗೆ ಪೂರಕ ಕೃಷಿಯಲ್ಲೇ ಸಾಧನೆ ಮಾಡಲಿಕ್ಕೆ ಮಾಡಬೇಕಾದ್ರೆ ಹೊರಗಿನ ದುಡ್ಡು ಬೇಕು ಅಂತ ಕೃಷಿಯಲ್ಲೇ ಮಾಡಿ ನಾವು ಅದನ್ನು ದೊಡ್ಡ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಆಗ ಭತ್ತದ ಕೃಷಿ ಮಾತ್ರ, ಏಕಕೃಷಿ ಮಾತ್ರ, ಏಕ ಕೃಷಿ ಅವಲಂಬಿತ. ಅದರಲ್ಲಿ ನಾವು ಸಾಕಾಗ್ತಿತ್ತು ನಮಗೆ, ಬಟ್ ಅದು ಕೆಲಸದ ವ್ಯವಸ್ಥೆ ಮತ್ತೊಂದು ಲಾಭದಾಯಕ ಆಗಿರಲಿಲ್ಲ ಲಾಭದಾಯಕವಾಗಬೇಕಾದ್ರೆ ಅಡಿಕೆ ತೆಂಗು ಎಲ್ಲದು ಮಿಶ್ರ ಬೆಳೆ ಬೇಕಂತ ಹೇಳಿದ್ರೆ ಮಿಶ್ರ ಬೆಳೆ ಮಾಡಬೇಕಾದ್ರೆ ಯಾವ್ದು ಮಾಡಿದ್ರು 5 ವರ್ಷ ಕಾಯ್ಬೇಕು, ಅಡಿಕೆ ಮಾಡಿದ್ರು 5 ವರ್ಷ ಕಾಯ್ಬೇಕು, ತೆಂಗಿನಕಾಯಿ ಮಾಡಿದ್ರೆ 7 ವರ್ಷ ಕಾಯ್ಬೇಕು. ಅಷ್ಟರಲ್ಲಿ ಏನ್ ಬೇಕು ಅಂದ್ರೆ ಪೂರಕವಾಗಿ ಹಣ ಬೇಕು. ನಾನು ಕಾಂಟ್ರಾಕ್ಟ್ ಅಲ್ಲಿ ಸಂಪಾದನೆ ಮಾಡಿದೆ, ಅಲ್ಲಿ ಗೇರು ಬೀಜ ಕಾಡು ಉತ್ಪತ್ತಿ ತಗೊಳ್ಳೋದು ಅದರಲ್ಲಿ ಸಂಪಾದನೆ ಮಾಡಿದೆ. ಎಲ್ಲರೂ ಕೃಷಿಗೆ ತೊಡಗಿಸ್ತೀನಿ ನಾನು. ಇವತ್ತು ನಾನು ಒಂದು 6,000 ಅಡಿಕೆ ಮರ ಇದೆ, ನನ್ನ ಹತ್ರ 1,300-500 ತೆಂಗಿನ ಮರ ಇದೆ. ಮತ್ತೆ ಅದಕ್ಕೆ ಪೂರ್ವಕವಾಗಿ ನಾನು ಎಲ್ಲ ರಾಜಕೀಯದಲ್ಲಿ ಕಡೆಗೆ ಎಲ್ಲ ಆಚೆ ಈಚೆ ಆದ್ಮೇಲೆ ನಾನು ಜನತಾದಳದಲ್ಲಿ ಉಳ್ಕೊಂಡೆ. ನನ್ನೊಟ್ಟಿಗೆ ಇರೋರೆಲ್ಲ ಕಾಂಗ್ರೆಸ್ BJP ಪಕ್ಷಾಂತರ ಮಾಡಿ ಅವರು ರಾಜಕೀಯ ನೆಲೆ ಕೊಂಡ್ಕೊಂಡ್ರು. ಪಕ್ಷ ನಿಷ್ಠೆಯನ್ನು ನಮ್ಮ ತಂದೆ 99 ಅವರು ರಿಟೈರ್ಡ್ ಆಗೋರಿಗೆ ದೇವೇಗೌಡರು CM ಆಗಿರೋರಿಗೆ ಅವ್ರ ಪಕ್ಷದ ಅಧ್ಯಕ್ಷ ಆಗಿದ್ರು ಕುಂದಾಪುರ ತಾಲೂಕು. ಆಮೇಲೆ ಅವರು ಅಲ್ಲಿ ರಾಜ್ಯ ದೇವೇಗೌಡರು ಪಕ್ಷ ಹೊಡೆದ್ಮೇಲೆ ಅವರು ಪಕ್ಷ ನಿವೃತ್ತಿ ಆದ್ರು. ಅವರಿಗೆ ಆಗ ಏಜು ಆಗಿತ್ತು, 80 ವರ್ಷ ಆಗಿತ್ತು, ಬಿಟ್ಟರು ಅವರು. ಆಮೇಲೆ ನಾನು ಜನತಾ ಪರಿವಾರದಲ್ಲಿ ಉಳ್ಕೊಂಡೆ. ನಾನು ಬೇರೆ ಪಕ್ಷಾಂತರ ಮಾಡುವುದಿಲ್ಲ, ಪಕ್ಷಕ್ಕೆ ಹೋಗುದಿಲ್ಲ, ಬೇಡ ನಮಗೆ ಇದೆ ಪಕ್ಷದಲ್ಲಿ, ಇಲ್ಲಾದ್ರೆ ಕೃಷಿ ಮಾಡ್ಕೊಂಡಿರುವ ಅಂತ ಹೇಳಿ ನಾವು ಕೃಷಿಯಲ್ಲೇ ಮುಂದುವರೆದೆ. ಮೊದಲು ನನಗೆ ಮದುವೆ ಆಗಿದ್ದು ಹುಣಸೆ ಮುಖ್ಯ. ಓಕೆ, ನಾನು ಆ ಬಗ್ಗೆ ಕೂಡ ಕೇಳಬೇಕಂದ್ರೆ ನೀವು ಮಿಸ್ಸಸ್ ಹೆಸರು? ನನ್ನ ಮಿಸ್ಸಸ್ ವಸಂತಿ ಎಂ ಶೆಟ್ಟಿ ಅಂತ. ನಾನು 82 ನನ್ನ ಮದುವೆ ಆಗಿದ್ದು. ಎಲ್ಲಿ ಅವರು ಸರ್? ಅವರು ಇಲ್ಲಿ ಸೌಕರ್ಯ ಶೇರೇಗಾರಿ ಮನೆಯವರು. ಅವರು ಹುಣಸೆ ಮುಖ್ಯಲ್ಲಿ ಅವರು ಅಜ್ಜ ಮಾಡಿದ ಪ್ರಾಪರ್ಟಿಯಲ್ಲಿ ಅವರು ಮನೆ ಮಾಡಿದೆ, ಆ ಮನೆಯಲ್ಲಿದೆ. ಅದು 82 ಮದುವೆ ಆಗಿ ನನಗೆ 83-84 ನನಗೆ ಇಲ್ಲಿಯ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಅವಕಾಶ ಅಂದರೆ ಇಲ್ಲಿ ಯಾರು ಇರಲಿಲ್ಲ, ನಾನು ಮಿಸ್ಸಸ್ ಬಿಟ್ಟರೆ ಮತ್ತೆ ಯಾರು ಇರಲಿಲ್ಲ. ಅದರಿಂದ ಇದನ್ನು ನೋಡುವ ಅವರೊಬ್ಬರೇ ಅವ್ರ ಅಕ್ಕ ಇದ್ದಾರೆ ಬೆಂಗಳೂರಲ್ಲಿರೋದು. ಈಗ ಈ ಮನೆಯೆಲ್ಲ ನೋಡ್ಕೊಳ್ಳೋದು ಅವರೊಬ್ಬರೇ. ತಾಯಿ ತೀರು ಹೋಗಿದ್ದಾರೆ, ತಂದೆ ತೀರು ಹೋಗಿದ್ದಾರೆ, ಅಜ್ಜಿ ತೀರು ಹೋಗಿದ್ದಾರೆ, ನನ್ನ ಮದುವೆ ಆಗೋಗಿ ಯಾರು ಇರಲಿಲ್ಲ. ಹಾಗೆ ಇದನ್ನು ನೋಡಿಕೊಳ್ಬೇಕು. ಕೃಷಿಯಲ್ಲಿ ಇದು ಸಹ ಕೃಷಿ ಮಾಡಬೇಕು, ಇಲ್ಲೂ ತುಂಬ ಸಹ ಜಾಗ ಇತ್ತು. ನನ್ನ ಮನೆಯದನ್ನು ನೋಡೋದ್ರೊಂದಿಗೆ ಇದನ್ನ ಕೃಷಿ ಆಸಕ್ತಿ ನನ್ನ ಮಿಸ್ಸಸ್ಸಿಗೆ ಇರ್ಲಿಕ್ಕೆ ಹೋಗಿ ನಾವು ಅದನ್ನ ಕೃಷಿ ಮತ್ತೆ ಇಲ್ಲೂ ತೋಟ ಮಾಡಿ ಇದು ಕೃಷಿಯನ್ನು ಮಾಡುವ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಕೃಷಿಗೆ ಬಂದು ಕೃಷಿ ನನಗೆ ಫುಲ್ ಟೈಮ್ ಕೃಷಿ. ಓಕೆ, ಇದು ಕೃಷಿ ಕ್ಷೇತ್ರದಲ್ಲೇ ಆಯಿತು. ಸಾಮಾಜಿಕವಾಗಿಯೂ ಕೂಡ ಸೇವೆಯಲ್ಲಿ ತಾವು ತೊಡಗಿಸಿಕೊಂಡಿದ್ದವರು ಅಂತ ನಾನು ಕೇಳ್ಪಟ್ಟೆ. ಸಾರಿಗೆ ಉದ್ಯಮವನ್ನು ಮಾಡಿಕೊಂಡು ಲಾಸ್ ಆಗಿದ್ರು ಕೂಡ ಜನಸೇವೆಯನ್ನು ಮಾಡಬೇಕು ಎನ್ನುವಂತ ಒಂದು ಪ್ರವೃತ್ತಿ. 1981 ಅಲ್ಲಿ ನನಗೆ ಕೆರಾಡಿಗೆ ಅಂತ ಒಂದು ಕುಗ್ರಾಮಕ್ಕೆ ನಮ್ಮ ತಂದೆಯವರು ಸೇವೆ ಕೊಡ್ತಾ ಇದ್ರು. ಮೋಟರ್ ಸೈಕಲ್ ತಂದೆಯನ್ನು ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ, ಯಾವುದೋ ಒಂದು ರಾಜ್ಯ ಪಂಚಾಯತಿ. ಅಲ್ಲಿ ಜನ ಬಸ್ ಬೇಕು, ಯಾರು ಬಸ್ ಹಾಕ್ಲಿ. ನಾನು ಲಾರಿ ತಗೊಂಡಿದ್ದಾಗ ಲಾರಿ ಉದ್ಯಮ ಇತ್ತು, ಲಾರಿ ಓಡಿಸ್ತಾ ಇತ್ತು. ಬಸ್ ಹಾಕಿ ಅಂದ್ರೆ ರಿಕ್ವೆಸ್ಟ್ ಮಾಡಿದಾಗ ನಾನು ಹನುಮಾನ್ ಟ್ರಾನ್ಸ್ಪೋರ್ಟ್ ಕಂಪನಿಯಿಂದ ಒಂದು ಬಸ್ ಟೆಂಡರ್ ಹಾಕಿ ತಗೊಂಡು ಒಂದು ಪರ್ಮಿಟ್ ಮಾಡಿದ್ರು. ಅವಾಗ SK ದಾಸ್ ಅಂತ DC ಅವರಿದ್ರು, ಅವ್ರದ್ದು ರಿಕ್ವೆಸ್ಟ್ ಮಾಡಿದಾಗ ಪರ್ಮಿಟ್ ಗ್ರ್ಯಾಂಟ್ ಮಾಡಿದ್ರು. ಅಲ್ಲಿಂದ ನಂದು ಅಲ್ಲಿ ಶುರು ಆಯಿತು. ಮತ್ತೆ ಉಳ್ಳೂರು ಅಂತ ಹೇಳಿ ಒಂದು ಜಾಗಕ್ಕೂ ಸಮೇತ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರು, ಅಲ್ಲಿಗೆ ಬಸ್ ಆಗಿದೆ. ಗಣೇಶ್ ಮೋಟರ್ಸ್ ಅಂತೇಳಿ. ಕಡೆಗೆ ಅಟ್ಟಿಹಳ್ಳಿ ದೇವಸ್ಥಾನದಲ್ಲಿ, ಅಲ್ಲಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯದಲ್ಲಿ ನನಗೆ ಭಾರಿ ಓಡಾಡ್ತಿದ್ವಿ. ತಂದೆ ಮನೆ ಹತ್ರ ಸುಬ್ಲಾಡಿ ಅಂತ ಹೇಳಿದ್ರೆ ಅಟ್ಟಿಹಳ್ಳಿ ಗ್ರಾಮ.
ಅಲ್ಲಿ ಸಹ ನಮ್ದು ಪ್ರಾಪರ್ಟಿ ಇತ್ತು. ಅಲ್ಲಿ ಸಹ ನಾನು ಅಲ್ಲಿ ತಂದೆಯ ಕೆಲಸಗಳನ್ನು ನಾನೇ ಮಾಡ್ತಿದ್ದೆ. ದೇವಸ್ಥಾನದ ಎಲ್ಲ ಒಂದು ಮಾರಿಲಾ ದೇವಿ ದೇವಸ್ಥಾನ, ಅಟ್ಟಂಗಡಿ ಸಿದ್ದಿವಿನಾಯಕ ದೇವಸ್ಥಾನ, ಅದರದ್ದೇ ಇದರಲ್ಲೆಲ್ಲ ಭಾಗಿಯಾಗಿದ್ದೆ. ಆಗ ಅಲ್ಲಿ ಅರ್ಚಕರು ನಾನು ಇಲ್ಲಿ ಒಂದು ಬಸ್ ಹಾಕಿ ಅಂತ ಹೇಳಿದ್ರು. ಅಲ್ಲಿಗೂ ಸಹ ನಾನು ಹಟ್ಟಿಯಂಗಡಿ ಮಣಿಪಾಲ್ ಅಂತ ಒಂದು ಸರ್ವಿಸ್ ಆರಂಭಿಸಿದೆ. ಬಸ್ಸನ್ನು ನಾನು ಆರಂಭಿಸಿದ ಒಂದು ಸರ್ವಿಸ್ಗಾಗಿ ಬಸ್ ಆರಂಭಿಸಿದೆ. ಅದರಿಂದ ನಾನೇನು ಲಾಭದಾಯಕವಾಗಿ ಆ ರೋಡಿನ ವ್ಯವಸ್ಥೆ ಆ ಥರ ಇತ್ತು, ಲಾಭ ಮಾಡುವ ರೀತಿಯಲ್ಲಿ ಆ ರೋಡೇ ಇರಲಿಲ್ಲ. ಅಂದ್ರೆ ಜನಸೇವೆಯಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ ಅನ್ನೋದಕ್ಕೆ ಇದು ಪೂರಕವಾಗಿರುವಂತಹ ಅಂಶ. ಇನ್ನು ಹಟ್ಟಿಯಂಗಡಿಯಲ್ಲಿ ತಾವು ಸಾಕಷ್ಟು ಧಾರ್ಮಿಕ ಕೆಲಸಗಳನ್ನು ಮಾಡಿದ್ದೀರಿ, ಹಾಗೆ ಬಹಳ ಮುಖ್ಯವಾಗಿ ಕೊಲ್ಲೂರು ಕ್ಷೇತ್ರದಲ್ಲಿಯೂ ಕೂಡ ತಾವು ಧರ್ಮದರ್ಶಿಗಳಾಗಿ ಕೆಲಸವನ್ನ ಮಾಡಿ ಅಲ್ಲಿನ ಪ್ರತಿಯೊಬ್ಬ ಒಬ್ಬ ಸಿಬ್ಬಂದಿಯು ಕೂಡ ಒಬ್ರು ನೆನಪು ಮಾಡುವ ರೀತಿಯಲ್ಲಿ ತಾವು ಕೆಲಸ ಮಾಡಿದ್ದೀರಿ ಅಂತ ಹೇಳ್ಕೊಂಡು ನಾನು ಕೇಳಪಟ್ಟೆ. ಸೊ ಆ ಬಗ್ಗೆ ಕೂಡ ಹೇಳಿ ಸರ್. ಕುಮಾರಸ್ವಾಮಿ ಅವರು ಗೌರ್ಮೆಂಟ್ ಬಂದಾಗ ಕೊಲ್ಲೂರು ಆಡಳಿತ ಮಂಡಳಿ ರಚನೆ ಮಾಡುವ ಸಂದರ್ಭದಲ್ಲಿ ಬಿಜೆಪಿ ಕೋಯಲೇಷನ್ ಗೌರ್ಮೆಂಟ್ ಇತ್ತು. ಹಾಗೆ ನಮಗೆ ಒಂದು ನಮ್ಮ ಪಕ್ಷಕ್ಕೆ ಒಂದು ಎರಡು ಸೀಟನ್ನು ಅದರಲ್ಲಿ ಕೊಟ್ಟರು 98ರಲ್ಲಿ. ಅದರಲ್ಲಿ ನಾನೊಬ್ಬನ ನನ್ನನ್ನು ಸೇರಿಸಿದ್ರು. ಕುಮಾರಸ್ವಾಮಿ ಅವರೇ ಹೆಸರು ಹೇಳಿ ಇಂಥವ್ರ ಆಡಳಿತ ಮಂಡಳಿ ಸೇರಬೇಕು. ನಾನು ಸೇರಿದಾಗ ಅಲ್ಲಿನ ಕೆಲವು ವ್ಯವಸ್ಥೆಗಳಲ್ಲೂ ಸರಿ ಇರಲಿಲ್ಲ. ಕಡೆಗೆ ನಮ್ಮ ಅಲ್ಲಿನ ಆಡಳಿತದ ಆಗಿದ್ದ ಧರ್ಮದರ್ಶಿ ಅವರಾಗಿದ್ದವರು ಅವರಿಗೆಲ್ಲ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ಸರಿ ಕೊಟ್ಟು, ಮತ್ತು ನಾನು ಸಣ್ಣದಿರುವಾಗಲೂ ಕೊಲ್ಲೂರು ಬಗ್ಗೆ ಜಾಸ್ತಿ ಹೋಗ್ತಾ ಇದ್ದವು ನಾನು. ಅಲ್ಲಿ ಎಲ್ಲ ಬ್ರಾಹ್ಮಣರ ಅಥವಾ ಪೂಜಾ ಅರ್ಚಕರ ಅಥವಾ ಸಿಬ್ಬಂದಿಗಳದ್ದ ಎಲ್ಲ ವ್ಯವಸ್ಥೆ ಅವರಿಗೆ ಅವ್ರನ್ನ ಗುರುತ ಪರಿಚಯ ಎಲ್ಲ ಇದ್ದರಿಂದ ನನಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸುಲಭ ಆಯಿತು. ಮತ್ತು ಅಲ್ಲಿ ತುಂಬ ಅವ್ಯವಸ್ಥೆಯನ್ನು ನಾವು ಸರಿ ಮಾಡಿದ್ವಿ. ಹಾಗೆ ವ್ಯವಸ್ಥೆ ಇತ್ತು, ಸ್ವಲ್ಪ ಅವ್ಯವಸ್ಥೆ ಸರ್ ಮಧ್ಯೆ ಗ್ಯಾಪ್ ಆಯಿತು. ಶಿವಕುಮಾರ್ ಶೆಟ್ಟಿ ಬೋರ್ಡ್ ಹೋದ್ಮೇಲೆ ಗ್ಯಾಪ್ ಆಯಿತು, ಸ್ವಲ್ಪ ಅವ್ಯವಸ್ಥೆಯನ್ನು ಕೂಡಲೇ ಸರಿ ಮಾಡಿದ್ದೇವೆ ಎಲ್ಲ ನಾವು ಆಡಳಿತ ಮಂಡಳಿಗಳು ಸೇರಿ. ಮತ್ತು ಅಲ್ಲಿ ಟೆಂಪ್ರರಿ ಆಗಿ ದುಡಿತಕ್ಕಂಥ ಒಂದು 30-35 ಜನರಿಗೆ ನಮ್ಮ ಬೋರ್ಡ್ ಇರುವಾಗ ನಾವು ಪರ್ಮನೆಂಟ್ ಮಾಡಿದ್ದೇವೆ. ಹಾಗೆ ನಾವು ಕಮಿಷನರ್ ಹತ್ರ ಮಾತಾಡಿ ಅಂದರೆ ಕಡಿಮೆ ಸಂಬಳಕ್ಕೆ ದುಡಿದ್ರೆ ಕೆಲಸ ಮಾಡುವುದಿಲ್ಲ, ಜಾಸ್ತಿ ಒಳ್ಳೇದಾಗುವುದಿಲ್ಲ, ಮತ್ತೇನು ಸೋರಿ ಹೋಗಬಾರ್ದು, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು, ಅವ್ರಿಗೆ ಸಂಬಳ ಜಾಸ್ತಿ ಇರ್ತದೆ, ಆ ನಿಟ್ಟು ನಾವು ಕೆಲಸ ಮಾಡಿದ್ದೇವೆ. ಮತ್ತು ನಮ್ಮ ನಾನು ಬೋರ್ಡಿಂದ 2011ರಲ್ಲಿ ನಾವು ಬೋರ್ಡಿಂದ ಹೊರಗೆ ಬಂದಮೇಲೆ ಇವತ್ತಿನವರೆಗೆ ಕೆಲಸದ ತುಂಬ ತಗೊಂಡಿದ್ದಾರೆ. ಆದರೆ ಯಾರಿಗೂ ಅವರು ನಿಮ್ಮನ್ನ ಈಗಲೂ ಕೂಡ ನೆನಪಿಸುವ ಒಂದು ಮಾಡಿದ್ದೀನಿ. ಮತ್ತೆ ಒಂದ್ಸೆ ಕೋಆಪರೇಟಿವ್ ಬ್ಯಾಂಕ್ ನಾನು ಬಂದೆ, ಯಾಕಂದ್ರೆ ನಾನು ಚುನಾವಣೆ ನಿಂತು 2000ರಲ್ಲಿ ಜಿಲ್ಲಾ ಪಂಚಾಯತಿಗೆ. ಹಾಗೆ ನಮ್ಗೆ ಸೋಲು ಉಂಟಾಯ್ತು. ಮತ್ತೆ ಕೆಲವು ಸ್ನೇಹಿತರು ಇದರಿಂದ ನಿರ್ಗಮಿಸಬಾರ್ದು, ವ್ಯವಹಾರವನ್ನೇ ಮಾಡಬಾರ್ದು, ಇದರಲ್ಲಿ ಸ್ವಲ್ಪ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ವನ್ಸ ಸೊಸೈಟಿಯ ಕಂಟೆಸ್ಟ್ ಮಾಡಬೇಕು ಅನ್ನೋ ಒಂದು ಬಿನ್ನ ಬಂತು. ನಾನು ಕಂಟೆಸ್ಟ್ ಮಾಡಿದೆ, ಅವಿರೋಧಾಗಿ ಆಯ್ಕೆ ಅದು. ಕಡೆಗೆ ಅವಿರೋಧಾಗಿ ಅದರ ಅಧ್ಯಕ್ಷ ಅದೇ. ಇವತ್ತು ಸಹ ಅದರ ಅಧ್ಯಕ್ಷೆಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಯಾಕಂದ್ರೆ 6 ಗ್ರಾಮಗಳನ್ನು ಕೂಡಿರ್ತಕ್ಕಂಥ ದೊಡ್ಡ ಭೂ ಪ್ರದೇಶ ವ್ಯಾಪ್ತಿ ಅದು. ಅಲ್ಲಿ ಆಗ ಬರೀ ಬೆಳೆ ಸಾಲ ಮತ್ತು ಚಿನ್ನದ ಸಾಲ ಬಿಟ್ಟರೆ ಬೇರೆ ಸಾಲ ಇರಲಿಲ್ಲ. 85,000 ಅಥವಾ 85 ಲಕ್ಷದಿಂದ ಇವತ್ತು 30 ಕೋಟಿವರೆಗೆ ಅದರ ವ್ಯವಹಾರ ಡೆಪಾಸಿಟ್ಗಳು ಸಾಲಗಳನ್ನು ಸಹ ನಾವು 1,400 ಜನರಿಗೆ ಬೆಳೆ ಸಾಲವನ್ನು ಕೊಡ್ತಿದ್ದೆ. ಸಾಧಾರಣ 15 ಕೋಟಿ ಮಿಕ್ಕಿ ನಾವು ಕೊಡ್ತಿದ್ವಿ ಬೆಳೆ ಸಾಲ. ನಮ್ಮಲ್ಲಿ ಇಡೀ ಕುಂದಾಪುರ ತಾಲೂಕಲ್ಲಿ ನಮ್ಮಲ್ಲಿ ಬೆಳೆ ಸಾಲ ಕೊಟ್ಟಷ್ಟು ಯಾವ ಕೋಆಪರೇಟಿವ್ ಬ್ಯಾಂಕಲ್ಲಿ ಕೊಡ್ತೇವೆ ಅಂದರೆ ನಂಬರ್ಸ್. ಅಲ್ಲಿ ಕೃಷಿ ಭೂಮಿ ಕೃಷಿ ಜಾಸ್ತಿ ಇದ್ದಾರೆ, ಅದು ಅಲ್ಲಿ ಅವರಿಗೆ ಕೊಡ್ತಾ ಇದ್ದೀವಿ. ಅದು ನಮಗೆ ಸಂತೋಷ ತುಂಬಿದೆ. ಅದಲ್ಲದೆ ಕೂಡ ಮತ್ತೊಂದು ಬಹಳ ವಿಶಿಷ್ಟವಾಗಿರುವಂಥ ಸಾಲವನ್ನು ತಾವು ಕೊಡ್ತಾ ಇದ್ದೀರಿ ಅಂತ ಹೇಳಿ ಕೇಳಿದ್ದೆ. ಹೌದು, ಅದು ನಾವು ಇಲ್ಲಿ ಎಲ್ಲ ಬಡ್ಡಿ ಮೇಲೆ ಸಾಲ ತಗೊಳ್ಳುವಂಥ ಪರಿಸ್ಥಿತಿ ಬಂದಾಗ ರೈತರ ನಾನು ರೈತನಾಗಿದ್ದರಿಂದ ಕೆಲವು ವ್ಯವಸ್ಥೆಗಳಲ್ಲಿ ಸಮಸ್ಯೆಗಳನ್ನು ಕಂಡಿದ್ದೀನಿ. ಆ ಸಮಸ್ಯೆ ಅಂತ ಹೇಳಿದ್ರೆ ಜನರಿಗೆ ಯಾವಾಗ ದುಡ್ಡು ಬೇಕಾಗ್ತದೆ ಯಾವಾಗ ದುಡ್ಡು ಬೇಕಂದ್ರೆ ಒಂದು ಕಾಲದಲ್ಲಿ ಆ ಕಾಲ ಆ ಊರಲ್ಲಿ ಎಲ್ಲ ಸಾಲ ದುಡ್ಡು ಬೇಕಾದ್ರೆ ನಮ್ಮ ತಂದೆ ಹತ್ರ ಬರೋರು 10 ರೂಪಾಯಿಗೂ 10 ರೂಪಾಯಿ ಅಂದರೆ ದೊಡ್ಡ ದುಡ್ಡು. ಆಗ 10 ರೂಪಾಯಿ ಕೊಟ್ಟರೆ ಸಾಲ 1 ಲಕ್ಷ ಕೊಟ್ಟಂಗೆ ಆ ದುಡ್ಡಿಗಾಗಿ ಮತ್ತು ಅವರು ಅದರಲ್ಲೇ ವ್ಯವಹಾರ. ಅದಕ್ಕೆ ನಮ್ಮ ತಂದೆ ಯಾವುದೇ ಒಂದು ಇದು ಬರೋದೇ ಆಶೆಯಲ್ಲಿ ಕೊಡುವಂಥದ್ದು ಅವರು ಅದು ಕೊಟ್ಟದ್ದನ್ನೇ ವಾಪಸ್ ತಗೊಳ್ತದೆ. ಅವರು ಸೊಸೈಟಿಯ ಡೈರೆಕ್ಟರ್ ಆಗಿದ್ದರು. ಅವರು ಸೊಸೈಟಿ ಡೈರೆಕ್ಟರ್ ಇದ್ದಾಗ ಜನರ ಹತ್ರ ನಮ್ಮ ಹತ್ರ ಯಾರ ಹತ್ರ ದುಡ್ಡು ಬೇಡಲಿಕ್ಕೆ ಹೋಗ್ಬೇಡಿ, ನಿಮ್ಮದೇ ಸೊಸೈಟಿ ಸೊಸೈಟಿಯಲ್ಲಿ ಸಾಲ ಮಾಡಿ ಅಂತೇಳಿ ಅವರೇ ಅಭಿಯಾನ ಆರಂಭ. ಸರಿ, ಅಭಿಯಾನ ಸೊಸೈಟಿಯಲ್ಲಿ ತಗೊಳ್ಳಿ, ನೀವು ಸೊಸೈಟಿಗೆ ಕೊಡಿ ಕಟ್ಟಿಬಿಡಿ, ನಿಮಗೊಂದು ಒಳ್ಳೆ ಆಗ್ತದೆ, ಯಾರು ಮನೆ ಬಾಲಿಗೆ ಹೋಗುವಂಥ ವ್ಯವಸ್ಥೆ ಮಾಡ್ಕೊಳ್ಬೇಡಿ ಅಂತ ಒಂದು ಹಿತವಾದ. ಯಾಕಂದರೆ ನಾವು ಹಂಗಲ್ಲಿ ಬೀಳ್ತಾರಂತೆ ಜನ, ನಮ್ಮ ಹಂಗಲ್ಲಿ ಬೀಳಬಾರ್ದು. ನಾವು ದೊಡ್ಡ ದುಡ್ಡಿದ್ದವ್ರು ಅಂದರೆ ನಾವು ಹಂಗೀಗೆ ಮಾಡ್ಕೊಳ್ಬಿಡ್ತೇವೆ, ಹಂಗಲ್ಲಿ ಇರಬಾರ್ದು ಅಂತ. ಅದನ್ನು ನಾನು ಒಂದು ಸ್ವಲ್ಪ ನೋಡಿ ನೋಡಿ ಎಲ್ಲ ಒಂದೊಂದೇ ಥರದ ಓ ಪಿ ಸಾಲಗಳು ಈಗ ಕೃಷಿ ಸಾಲ ಕೊಡ್ತೇವೆ.
ಕ್ರೈಸಿಸ್ ಎಲ್ಲ ಆದ ಕೂಡಲೇ ಮನೆ ಕಟ್ಟಲಿಕ್ಕೆ, ಮನೆ ರಿಪೇರಿ ಮಾಡಲಿಕ್ಕೆ, ಮತ್ತೊಂದು ಅದು ಸಹ ಮಕ್ಕಳ ಎಜುಕೇಷನ್ಗೆ ಸಾಲ ಬೇಕಾಗಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ಮನೆ ರಿಪೇರಿ ಅಂತಲ್ಲಿ ಮಾಡಿ ಸಾಲ ಕೊಡುವಂಥ ಒಂದು ವ್ಯವಸ್ಥೆ ಮುಂದುವರಿಸಿದೆ. ಅದ ನಂತರ ಮತ್ತೆ ಈ ಮದುವೆ ಟೈಮಲ್ಲಿ ಎಲ್ಲ ಕರಿಮಣಿ ತಗೊಳ್ಳಿಕ್ಕೆ, ಯಾವುದು ವರದಕ್ಷಿಣೆ ಹೇಳ್ಕೊಡಕ್ಕೆ ಸ್ವಲ್ಪ ಜಾಸ್ತಿ ಇತ್ತು. ಆ ಟೈಮಲ್ಲಿ ಕರಿಮಣಿ ತಗೊಳ್ಳಿಕ್ಕೂ ಸಹ ಜನರಿಗೆ ಕಷ್ಟ, ಫೈನಾನ್ಸಿಗೆ ಅಲಿಯೋದು, ಯಾರು ದುಡ್ಡಿದ್ದರ ಮನೆಗೆ ಅಳಿದು, ರಾತ್ರಿ ಎಲ್ಲ ಕುತ್ಕೊಂಡ್ರು ಅವ್ರಿಗೆ ಭಾರಿ ಕಷ್ಟದಲ್ಲಿ. ಈಗ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ನನ್ನ ಹತ್ರ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ, ಆ ದಿವಸ ನನ್ನ ಹತ್ರ ಇರೋದಿಲ್ಲ, ಎಲ್ಲ ಒಟ್ಟು ಮಾಡಿದ್ರೆ ನನಗೆ ಸಿಕ್ಕೋದಿಲ್ಲ, ನಂಗೆ ಅವ್ನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂಥಗಳನ್ನೆಲ್ಲ ನಾನು ನೋಡಿದ್ದೀನಿ. ನನ್ನ ಸ್ವತಃ ಅಂತ ಒಂದು ಪರಿಸ್ಥಿತಿ ಬಂದಾಗ ನನಗೆ ಇನ್ನೊಬ್ರಿಗೆ ಕೊಡ್ಬೇಕಾದ್ರೆ ಬೆಳಗತ್ತೆ ಅಕ್ಷರಿಗೆ ಹೋಗಿ ನಾನು ಸಾಲ ಹೇಳಿದ್ರು ಹೇಳಿದ್ದು ಇದೆ, ನಾನು ಕೊಡ್ತೇನೆ ನೀವು ಅವ್ರಿಗೆ ಕೊಟ್ಟು ಕಳಿಸಿ ಅಂತ ಹೇಳಿದ್ದೆ. ಅದನ್ನೆಲ್ಲ ತಪ್ಪಿಸೋದು ಹೇಗೆ, ನಮ್ಮ ಹಂಗನ್ನು ಅವ್ರಿರಬಾರ್ದು ಅನ್ನೋದೆಲ್ಲ ಸೊಸೈಟಿ, ಅದು ಕೋಆಪರೇಟಿವ್ ಸರಿ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಸರ್ಕಾರ ಅಂದ್ರೆ ಒಂದೇ, ದೇವ್ರ ಅಂದ್ರೆ ಒಂದೇ, ಸರ್ಕಾರ ಅಂದೊಂದೇ, ಮನಸ್ಸಿಗೆ ದೇವ್ರು ಕೊಟ್ಟಂಗೆ ಅಂತ ಸರ್ಕಾರದ ವ್ಯವಸ್ಥೆ ಮಾಡಿದೆ ನನ್ನ ನನ್ನ ತಿಳುವಳಿಕೆ. ಅದಕ್ಕೆ ನಾನೊಂದು ಮದುವೆ ಸಾಲ ಒಂದು ಸಲ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಯಾವಾಗಲೂ 24 ಗಂಟೆಗಳು ಸಾಲ ಕೊಡ್ತೀನಿ ಅಂತ ಒಂದು ಫರ್ಮಾನ ಹೊರಡಿಸಿದ್ರು. ಅದನ್ನ ಒಂದು ಇದರಲ್ಲಿ ನಮ್ಮ ಇದರಲ್ಲಿ ಅವರೇ ಅಧ್ಯಕ್ಷರು ಅವರು ಅದನ್ನ ಹೇಳಿದ್ರು ನಮ್ಗೆ ಯಾಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಅವರ ಉದ್ಘಾಟನೆ ಭಾಷಣ ನಾನು ಅಧ್ಯಕ್ಷರು ಇದ್ರಲ್ಲಿ ಅಷ್ಟರೊಳಗೆ ನಾನು ಒಂದು ತೀರ್ಮಾನಕ್ಕೆ ಬಂದೆ. ತೀರ್ಮಾನಕ್ಕೆ ಬಂದು ವೇದಿಕೆಯಲ್ಲಿ ಹೇಳಿ, ನಾನು ಯಾರ ಹತ್ರ ಡಿಸ್ಕಸ್ ಮಾಡಿದೆ ವೇದಿಕೆಯಲ್ಲಿ, ನೀವು 24 ಗಂಟೆಗಳು ಕೊಟ್ಟರೆ ನಾನು 12 ಗಂಟೆಯಲ್ಲಿ ಸಾಲ ಕೊಡೋ ವ್ಯವಸ್ಥೆನ ನಮ್ಮ ಸಂಘದ ವತಿಯಿಂದ ಸಂಘದ ವ್ಯಾಪ್ತಿಯಲ್ಲಿ ಮಾಡ್ತೀನಿ ಅಂತ ಹೇಳೋ ಒಂದು ಭಾಷಣ ಮಾಡಿದೆ. ಅದನ್ನ ಭಾಷಣ ಮಾಡಿದ್ದನ್ನು ಮ್ಯಾನೇಜರ್ ಡೈರೆಕ್ಟರ್ ಮೀಟಿಂಗ್ ಅಲ್ಲಿ ಕರೆದು ಅದು ಮದುವೆ ಸಾಲ ಕೊಡೋ, ನಾವು ಮದುವೆಗೆ ಹೀಗೆ ಕಷ್ಟಪಡ್ತಾ ಇದ್ರೆ ಜನ ಸಾಲ, ಆರ್ ಟಿ ಸಿ ಮೇಲೆ ಸಾಲ ಇರುತ್ತೆ, ಒಂದು 1 ಲಕ್ಷ ಸಾಲ ಇರುತ್ತೆ, ಮತ್ತೊಂದು 50,000 ಮದುವೆ ಮಾಡಿದ್ರೆ ಯಾರು ವಾಪಸ್ ಕೊಡದಿರುವಂತ ಪರಿಸ್ಥಿತಿ ಇರುವುದಿಲ್ಲ, ಅವ್ರಿಗೆ ಕಷ್ಟದಲ್ಲಿ ಮಾಡುವಂಥದ್ದು, ಅದರಿಂದ ನೀವು ನಾವು ಅದನ್ನು ಕೊಡುವಂಥದ್ದನ್ನ ಲೋನ್ ರೂಲ್ಸ್ ಅಲ್ಲಿ ಅಳವಡಿಸಿ ಯಾವುದೇ ಒಂದು ಸಾಲ, 2 ಸಾಲ, ಒಂದು ಓಪಿ ಸಾಲ ಇರ್ತದೆ, ಒಂದು ಬೆಳೆ ಸಾಲ ಇರ್ತದೆ, ಅದಾದ್ಮೇಲೆ ಮತ್ತೊಂದು ಸಾಲ ಕೊಡ್ಬೇಕಂದ್ರೆ ಕಷ್ಟ. ಅದನ್ನು ಆ ಸಾಲನ್ನು ಮದುವೆ ಸಾಲ, ಒಂದು ಮದುವೆ ಕಾಯ್ದ ಪ್ರಿಂಟ್ ಮಾಡಿ ಮದುವೆ ಅವ್ರದ್ದೊಂದು ಜಾಮೀನು ಹಾಕಿದ್ರೆ, ಆರ್ ಟಿ ಸಿ ತಗೊಬಂದು ಮೊದಲು ಯಾರ್ಯಾರು ಜಾಮೀನು ಹಾಕಿದ್ರೆ ಅವರೇ ಜಾಮೀನು ಹಾಕಿದ್ರೆ ಅದನ್ನು ಕೊಡುವಂಥ ಒಂದು ರೂಲ್ಸ್ ಮಾಡಿ ಅದು ಸರ್ಕಾರದ ಲೋನ್ ರೂಲ್ಸ್ ಅಳವಡಿಸಿ ಸರಿ ಸರಿ ಅದಕ್ಕೆ ಒಪ್ಪಿಕೊಟ್ಟಿದ್ದಾರೆ ಎ ಆರ್ ಆಫೀಸಿಂದ. ಅದನ್ನ ನಾವು ಅಳವಡಿಸಿ ಅದು ಕೊಟ್ಟು ಅದನ್ನು ಬೆಳಗ್ಗೆ ಬಂದು ಆರ್ ಟಿ ಸಿ ತಗೊಂಡು ಬಂದು ಆ ಸಾಲದ ಮದುವೆ ಕಾಯ್ದು ತಗೊಂಡು ಇಟ್ಟರೆ, 12:10 ಇಟ್ಟರೆ 12 ಗಂಟೆಗೆ ದಸ್ಕತ್ ಹಾಕಿದ್ರೆ 12 ಗಂಟೆಗೆ ಲೋನ್ ತಗೊಂಡು ಹೋಗ್ಬಂದು. ಅದನ್ನ ಈಗ 1.5 ಲಕ್ಷವರೆಗೆ ಕೊಡ್ತಾ ಇದ್ರು, ಅಂದ್ರೆ ನಮ್ಮ ಲೆಕ್ಕ ಆಗ 50,000 ನಾನು ಇಟ್ಟಿರೋದು, ಈಗ 1.5 ಲಕ್ಷವರೆಗೆ ಕಾಲಕ್ಕೆ ತಕ್ಕ ಹಾಗೆ ಚಿನ್ನಕ್ಕೆ ದರ ಇರ್ತದಲ್ಲ, ಅದೊಂದು ಕರಿಮಣಿ ಮತ್ತೊಂದು ದಾರಿ ಸೀರೆ ಬರ್ಬೇಕಲ್ಲ, ಆ ನಿಟ್ಟಿನಲ್ಲಿ ಅದೊಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದನ್ನು ಭಾರಿ ತೃಪ್ತಿ ಕೊಟ್ಟಿದೆ. ಮತ್ತೆ ಇವತ್ತು ಸಾಲ ತಗೊಂಡವ್ರು, ನಾನು ಇವತ್ತು ಸೊಸೈಟಿ ನಾನು ಅಧ್ಯಕ್ಷನಾಗಿದ್ದೇನೆ, ಯಾರದು ರಿಕವರಿ ಬಾಕಿ ಇಲ್ಲ, ಆ ಚಿನ್ನದ ಮದುವೆ ಸಾಲದ ರಿಕವರಿ ಬಾಕಿ. ಸರಿ 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 ಸರಿ, ಆ ಬಗ್ಗೆ ನಮಗೆ ತೃಪ್ತಿ ಇದೆ ಅಂತ ಹೇಳ್ಬೋದು. ಇನ್ನು ಹಾಲು ಉತ್ಪಾದಕರ ಈ ಒಕ್ಕೂಟದ ವಿಷಯಕ್ಕೆ ಬಂದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ಇದೊಂದು ರಾಜಕೀಯ ಒಂದು ಒತ್ತಡ ಅಥವಾ ಒತ್ತಾಸೆಗೆ ಬಲಿಬಿದ್ದು ಕೃಷಿ ಮಾಡದೇ ಇರುವವರು ಕೂಡ ಮೆಂಬರ್ ಆಗಿರುವಂತಹ ಸಂದರ್ಭಗಳು ಇತ್ತು. ಆದ್ರೆ ತಾವು ಕೃಷಿಯನ್ನ ಮಾಡ್ತಾ ಇದ್ರೆ, ಜೊತೆಗೆ ಹೈನುಗಾರಿಕೆಯನ್ನ ಮಾಡ್ತಾ ಇದ್ರೆ, ಸೊ ನಿಮ್ಮ ಹೈನುಗಾರಿಕೆ ಬಗ್ಗೆ 2 ನಿಮಿಷದಲ್ಲಿ ಹೇಳಿ ಸರ್. ನಾನು ಹೈನುಗಾರಿಕೆ ನಾನು ಪ್ರಾರಂಭ ಮಾಡಕ್ಕೆ ನಾನು ಕಾಂಟ್ರಾಕ್ಟ್ ಎಲ್ಲ ಬಿಟ್ಟೆ, ಎಲ್ಲ ಬಿಡ್ಬೇಕನ್ಸ್ತು ಬಿಟ್ಟೆ. ಸ್ವಲ್ಪ ಆಗ ರಾಜಕೀಯ ಸ್ಥಿತ್ಯಂತರದಲ್ಲಿ ಸ್ವಲ್ಪ ನನಗೆ ಸ್ವಲ್ಪ ಬೇರೆ ಒತ್ತಡಗಳು ಬಂತು. ನಾವು ಪಕ್ಷಕ್ಕೆ ಬೇರೆ ಪಕ್ಷದಲ್ಲಿ ಇಲ್ಲ, ನಮ್ಗೆ ಈ ಪಕ್ಷದಲ್ಲಿ ವೀಕ್ ಆಗಿದೆ ಇದ್ರು ಅದನ್ನ ಬರೋದು. ನಾ ಕಡೆಗೆ ಎಲ್ಲ ಕಾಂಟ್ರಾಕ್ಟು ಬಸ್ಸನ್ನು ಎಲ್ಲ ಬಿಟ್ಟು ಕಡೆಗೆ ನನ್ನ ಮಿಸ್ಸಸ್ ಹೇಳಿದ್ರು, ನನ್ನ ಮಿಸ್ಸಸ್ ಪೂರಕವಾಗಿ ಕೃಷಿಗೆ, ನನಗೆ ನನ್ನ ಎಲ್ಲ ಕೃಷಿ ಏನು ಇವತ್ತೊಂದು ಗಿಡ ನೆಟ್ಟರೆ ಮಾಡಿದಷ್ಟು ಅದ್ರ ಬಾಕಿ ಕೆಲಸ. ಓಕೆ, ಇದ್ರ ನಡುವೆ ನಿಮ್ಮ ಮಕ್ಕಳ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಬಿಡಿ ಸರ್. ನನಗೆ ಒಂದೇ ಮಗಳು, ಅವಳು ಎಂ ಎಸ್ ಸಿ ಬಯೋಟೆಕ್ನಲ್ಲಿ. ಏನು ಹೆಸರು? ಅವಳು ದೀಪ್ತಿ ಶೆಟ್ಟಿ ಅಂತೇಳಿ. ಅವಳ ಗಂಡನ ಹೆಸರು ನರೇಂದ್ರ ಹೆಗಡೆ ಅಂತ. ಅವ್ರು ಸಿಂಗಾಪುರದಲ್ಲಿ ಇದ್ದಾರೆ. ಓಕೆ ಓಕೆ ಓಕೆ. ನಿಮ್ಮ ಕೆಲಸಕ್ಕೆ ನಿಮ್ಮ ಶ್ರೀಮತಿ? ಶ್ರೀಮತಿ ಅವರು. ನಾನೊಂದು ಗಿಡ ನೆಟ್ಟರೆ ಆ ಗಿಡದ ಉಳಿದು ಬೆಳವಣಿಗೆವರೆಗೆ ಅವ್ರದ್ದೇ ಕೆಲಸ. ಈಗ ಒಂದು ದನ ತಂದ್ರೆ ನಾವು 2 ದನ ಮಾಡೋದ್ರವರೆಗೆ ಅವ್ರದ್ದು ಕೆಲಸ. ಅಷ್ಟು ಒಂದು ಹಿಂಬ ನನಗೆ ಪೂರಕ. ನಮಗೆಲ್ಲ ಬೇರೆ ಬೇರೆ ಸಮಾಜ ಸೇವೆಯಲ್ಲಿ ಇರೋದ್ರಿಂದ ನಾವು ಹೋಗ್ತಾ ಇರ್ತೇವೆ. ಅವ್ರದ್ದು ಅದಕ್ಕೆ ಅವ್ರದ್ದು ಸಹಕಾರ ಇದೆ, ಹೋಗಿ ಬನ್ನಿ ಮಾಡಿ ಅಂತೇಳಿ. ಅದಕ್ಕೆ ದನ ಕಟ್ಟುವಾಗಲೂ ಸಹ ಹಾಗೆ ನಾವು ದನ ಕಟ್ಟಿ. ಎಷ್ಟಿದೆ ಸರ್? 40 ದನದವರೆಗೆ ಇದೆ ಈಗ. ಅದನ್ನು ಪೂರಕ್ಕೆ ಫುಲ್ ಮೇಂಟೆನೆನ್ಸ್ ಎಷ್ಟು 96 ವರ್ಷದಿಂದ ಶುರು ಮಾಡಿದ್ದೀನಿ. ಆಗ ಮಧ್ಯದಲ್ಲಿ ಸ್ವಲ್ಪ ಹಾಲಿಗೆ ರೇಟ್ ಕಡಿಮೆ, 2009-10 ಭಾರಿ ಕಷ್ಟ ಆಯಿತು. ಸ್ವಲ್ಪ ಕಡಿಮೆ ಮಾಡಿದೆ ನಾನು. ಫಸ್ಟ್ ತೃತೀಯ ಪ್ರಶಸ್ತಿ ತಗೊಂಡೆ, ಕಡೆಗೆ ದ್ವಿತೀಯ ಪ್ರಶಸ್ತಿ ತಗೊಂಡೆ, ಕಡೆಗೆ ಪ್ರಥಮ ಪ್ರಶಸ್ತಿಗೆ ಬಂದಾಗ ನಾನು 2004 ಪ್ರಥಮ ಪ್ರಶಸ್ತಿ ತಗೊಂಡಿಕ್ಕೆ ಹೋದಾಗ ನಾನು ಡೈರೆಕ್ಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿದ್ದ ಬೋರ್ಡಲ್ಲಿ ತರೋ, ನೀವು ಬರಬೇಕು ಈ ಬೋರ್ಡಿಗೆ, ನೀವು ಆಗಬೇಕು ಅಂತೇಳಿ ಒಂದು ಇದು ಬಿಟ್ಟು ನಾವು ಆ ಬೋರ್ಡಿಗೆ ಡೈರೆಕ್ಟ್ ಆಗೋದು. ಇವತ್ತು ನಾನು ರಾಜಕೀಯದಲ್ಲಿ ದೂರ ಹೋದ್ರು ರಾಜಕೀಯದಲ್ಲಿ ಇದ್ದೇನೆ, ಪಕ್ಷದಲ್ಲಿದ್ದೇನೆ, ಪಕ್ಷದ ದೊಡ್ಡ ನಾಯಕರ ಸಂಪರ್ಕದಲ್ಲಿದ್ದೇನೆ.
ಆದ್ರೆ ಪಕ್ಷ ಬೆಳೆಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಇದ್ರಲ್ಲಿ ಸೇರ್ಕೊಳ್ಬೇಕಾದ್ರೆ ಪಕ್ಷ ಬೇಕು, ಪಕ್ಷದ ಬೆಂಬಲ ಅಂದ್ರೆ ವೋಟರ್ ಸಿಗುದಿಲ್ಲ. ಡೆಲಿಗೇಟ್ಸ್ ಓಡಿಸೋರು ಇನ್ನೊಬ್ಬರು ಪಕ್ಷದ, ನನಗೆ ಹಾಕ್ಬೇಕಂದ್ರೆ ಅವ್ರಿಗೆ ಅವ್ರ ಪಕ್ಷದ ಮಿತ್ತಾಗ ನಮ್ಗೆ ಹಾಕ್ಲಿಕ್ಕೆ ಅಷ್ಟ. ಅದನ್ನೆಲ್ಲ ನಾನು ಮಾಡಿದ ರಾಜ್ಯದ ಎಲ್ಲ ಒಪ್ಪಿದೆ. ನಮ್ಮನ್ನು ಸಹ ಅವರು ಸಹಕಾರ ಕೊಟ್ಟಿದ್ದಾರೆ ಎರಡೂ ಪಾರ್ಟಿಯವರು ಬರ್ಬೇಕಂದ್ರೆ. ಈ ಕಡೆಗೆ ನಾನು ಮೊನ್ನೆ ಮನಸ್ಸು ಮಾಡಿದೆ, ನಮ್ಮ ಪಕ್ಷದವರು ನೀವೆಲ್ಲ ಇದ್ರಲ್ಲಿ ಇದ್ದೀರಿ ಇಷ್ಟು ವರ್ಷ, ಪ್ರಥಮ ಪ್ರಶಸ್ತಿ ತಗೊಂಡಿದ್ದೀರಿ, ಇದರಲ್ಲಿ ಮತ್ತೆ ಭಾರಿ ಅನುಭವ ಇದೆ, ಮತ್ತೆ ನಮಗೂ ನೀವು ಸಹಕಾರಿ ಆಗ್ತೀರಿ ಬನ್ನಿ ಅಂತೇಳಿ ಇವತ್ತು ಪ್ರಕಾಶ್ ಚಂದ್ರ ಶೆಟ್ಟಿ ಆಗಲಿ ಅಧ್ಯಕ್ಷರಾಗಲಿ, ಜಗದೀಶ್ಕರ್ ಅಂತ ಆಗಲಿ, ಕಾಪು ದಿವಾಕರ್ ಶೆಟ್ಟಿ ಆಗಲಿ, ಯಾರಾದರೂ ನಮ್ಗೆ ನೀವು ಬರಬೇಕಂದ್ರೆ. ಅದಕ್ಕೆ ನಾನು ಸರ್ಕಾರದ ಮುಖ್ಯಮಂತ್ರಿಯನ್ನು ಸಂಪರ್ಕಿಸಿದಾಗ ಅವರು ನಮಗೆ ಒಪ್ಪಿಗೆಯನ್ನು ನಮ್ಮ ಒಂದು ಎಬಿಲಿಟಿ ಮೇಲೆ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರ ಮತ್ತು ಹಾಲಿನ ಕ್ಷೇತ್ರದಲ್ಲಿ ಇರುವುದರಿಂದ ಅವರಿಗೆ ನನ್ನ ಮೇಲೆ ಭಾರಿ ಒಂದು ನಂಬಿಕೆ. ನಮ್ಮ ಎಲ್ಲರೂ ನೋಡಿ ಮನೆಗೆ ಊಟಕ್ಕೆ ಬಂದಿದ್ದಾರೆ, ಅವರು ನಮ್ಮ ಮನೆಯ ಪರಿಸರವನ್ನು ನೋಡಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಸೂಕ್ತ ಆಗುತ್ತೆ ಅಂತ ಅವ್ರ ಮನಸ್ಸಿಗೆ ಬಂದಿದ್ದು ಕೂಡಲೇ ನಾನು ಹೇಳಿದ ಕೂಡಲೇ ಮತ್ತೆ ಮನಸ್ಸಿದೆ ಹೋಗ್ಲಿಕ್ಕೆ ನೋಡಿದ್ದಾರೆ ಮೊದಲೇ. ಇಲೆಕ್ಷನ್ಗೆ ಕಷ್ಟ ಆಗ್ತದೆ ಅಲ್ಲಿ, ಮಾಡಿದ್ರೆ ಹೋಗ್ತೇನೆ ಅಂತ ಹೇಳಿದಾಗ ಅವ್ರಿಗೆ ನೋಡಿದ್ದಾರೆ ನನ್ನ ಪರಿಸ್ಥಿತಿ, ನಾನು ವ್ಯವಸ್ಥೆ ಈ ದೇವಸ್ಥಾನದಲ್ಲಿ ಕೆಲಸ ಮಾಡಿರೋದನ್ನು ನೋಡಿದ್ದಾರೆ ಅವರು. ಈ ಸಹಕಾರಿಯ ಕೆಲಸ ಮಾಡಿದ್ರು ಅವ್ರಿಗೆ ಗೊತ್ತಿದೆ, ಹಾಲಿನಲ್ಲಿ ನನ್ನ ಮುಂದೈದು ಗೊತ್ತಿದೆ. ಅದರಿಂದ ಅವರು ಅವರೇ ತೀರ್ಮಾನ ತಗೊಂಡು ನೀ ಇದಕ್ಕೆ ಸೂಕ್ತ ಅಂತೇಳಿ ಎರಡು ದಿವಸದಲ್ಲಿ ನಮ್ಗೆ ಅದನ್ನು ಮಾಡಿಸಿ. ಹಾಗಾಗಿ ತಾವು ನಂಬಿಕೊಂಡಿರುವಂತಹ ಒಂದು ಪಕ್ಷ ನಿಷ್ಠೆ ಏನಿದೆ, ತಾವು ಮಾಡಿರುವಂತಹ ಒಂದು ಸಮಾಜ ಸೇವೆ ಏನಿದೆ, ಸೊ ಇದೆಲ್ಲವುಗಳು ಕೂಡ ನಿಮಗೆ ಹಿರಿಯ ನಾಯಕರ ಜೊತೆಗಿರೋದ್ರಿಂದ ಅವ್ರು ಬಂದಾಗೆಲ್ಲ ನಾನು ಅವರ ಒಂದು ಕೆಲವು ಕೋರಿಕೆಯಲ್ಲಿ ಏನ್ ಮಾಡ್ಬೇಕು, ಸಣ್ಣ ಪುಟ್ಟ ಇಲೆಕ್ಷನ್ ಬಂದಾಗ ಅವ್ರಿಗೆ ಸಹಕಾರ ಮಾಡುವಂಥದ್ದು, ಯಾರು ಇಲೆಕ್ಷನ್ ನಿಲ್ತಾರೆ ನನಗೆ ನಿಲ್ಕ ಆಗುದಿಲ್ಲ ಅಂತ ಹೇಳಿ ನಾನು ನಿಲ್ಲದ ನಿಲ್ತವ್ರಿಗೆ ನಾನು ಸಹಾಯ ಮಾಡ್ತಿದ್ದೆ. ಪಕ್ಷದ ಏನ್ ನಾನು ಇವತ್ತು ಕೃಷಿ ಮಾಡ್ತಾ ಇದ್ದೇನೆ, ಮತ್ತೊಂದು ಮಾಡ್ತಿದ್ದೀನಿ ಎಲ್ಲಿದ್ರು. ಇವತ್ತು ನಾನು ಕೃಷಿಗೆ ಪೂರಕವಾಗಿ ಕೃಷಿ ಆಗಿದೆ, ಈಗ ಇಂಡಸ್ಟ್ರಿ ಮಾಡಿದ್ದೇನೆ, ನಮ್ಮ ಮಿಸ್ಸಸ್ ಅದನ್ನು ಮಾಡ್ತಾ ಇದ್ದಾರೆ. ಕೋಸ್ಟಲ್ ಮಸಾಲ ಸರ್, ಸರಿ ಸರಿ, ಅದರಲ್ಲಿ ಮಸಾಲ ಪೌಡರ್ಸ್ ಮತ್ತೆ ಸ್ನಾಕ್ಸ್ ಎಲ್ಲ ಮಾಡ್ತಾ ಇದ್ದೇವೆ. ಮತ್ತೆ ನಾನು ಬಸ್ಸನ್ನೆಲ್ಲ ಮಾರಾಟ ಮಾಡಿ ಈಗ ಗೇರ್ಬೀಜ ಫ್ಯಾಕ್ಟ್ರಿ ಮಾಡಿದ್ದೇನೆ. ಅಲ್ಲಿ ಸಹ ಜನರಿಗೆ 150 ಜನರಿಗೆ ನಾವು ಒಟ್ಟಾರೆಯಾಗಿ ನಮ್ಮ ಕೃಷಿ ಕ್ಷೇತ್ರ, ಮಸಾಲ ಪೌಡರ್ ಫ್ಯಾಕ್ಟ್ರಿ ಅದರಲ್ಲಿ ಸರಿ ಮತ್ತೆ ಪೆಟ್ರೋಲ್ ಪಂಪ್ ಎಲ್ಲ ಸೇರಿ 150 ಜನರಿಗೆ ನಮ್ಗೆ ಕೆಲಸ ಕೊಟ್ಟು ಒಂದು ನಮ್ಮ ತೃಪ್ತಿ. ನಾನು ಎಷ್ಟು ಇದರಲ್ಲಿ ಮಾಡ್ತೇನೆ ಅಂತ ಹೇಳೋದಕ್ಕಿಂತ ನನ್ನ ಶ್ರೀಮತಿಯವರು ಅದರಿಂದ 10 ಪಟ್ಟು ಜಾಸ್ತಿ ನನಗೆ ಸಹಕಾರ ಮಾಡಿ ಇದನ್ನೆಲ್ಲ ನೋಡ್ಕೊಳ್ಳುವಂತ ಪರಿಸ್ಥಿತಿ. ನಾವು ಬೆಂಗಳೂರಿಗೆ ಹೋಗ್ಲೂ ಅದರಲ್ಲಿ ನೋಡ್ಕೊಳ್ಳೋ ಕೆಲಸ ಮಾತ್ರ ಅವ್ರದ್ದು, ನಾವು ಇರೋದಿಬ್ಬರೇ. ಮತ್ತೆ ಈಗ ಮನೆಯಲ್ಲಿ ಇವತ್ತು ಸರ್ ಮತ್ತೆ 10 ಜನ ಕೆಲಸದವ್ರು ನಮ್ಮ ಮನೇಲಿ ಇದ್ದಾರೆ. ಓಕೆ, ಇನ್ನು ಈ ಕ್ಷೇತ್ರದಲ್ಲಿ ತಾವು ಯಶಸ್ಸನ್ನ ಸಾಧಿಸಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಇಲ್ಲಿ ತನಕ ಮಾತನಾಡೋದಕ್ಕೋಸ್ಕರ ತಮಗೆ ಧನ್ಯವಾದಗಳು. ಸರಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಿಮ್ಮ ಪಿ ವಿ ಆನಂದ್ ಮಾಡುವ ವಂದನೆಗಳು.